ಇಡಿ ವಿರುದ್ಧ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡಿ ರಾಜಕಾರಣ ಮಾಡ್ತಾ ಇದೆ ಅಂತ ಎಚ್ ಕೆ ಪಾಟೀಲ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ರಾಜಭವನ ರಾಜಕೀಯಕ್ಕೆ ದುರ್ಬಳಕೆ ಆಗ್ತಾ ಇದೆ, ಹೇಗೆ ಸುಮೋಟೋ ಕೇಸ್ ದಾಖಲಿಸ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಸ್ ನಡೆದಾಗ ಮನಿ ಲಾಂಡರಿಂಗ್ ಕಾನೂನು ಇರಲಿಲ್ಲ, ಇಡಿ ವಿರುದ್ಧ ಕಾನೂನು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಎಚ್ ಕೆ ಪಾಟೀಲ್ ಜಾರಿ ನಿರ್ದೇಶನಾಲಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ. ಆ ಒಂದು ಸೈಟ್ಗಳನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶ, ಕಾರಣ ಎಲ್ಲ ಏನು ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಅವರ ಮನಸ್ಸಿಗೆ ಘಾಸಿ ಮಾಡುವಂಥ ವರ್ತನೆಗಳು, ಷಡ್ಯಂತ್ರ ಮಾಡಿ, ರಾಜಕೀಯ ಷಡ್ಯಂತ್ರ ಮಾಡಿ ಅವರಿಗೆ ಅವರ ಚಾರಿತ್ರ್ಯ ವಧೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿತ್ತು ಅದಕ್ಕೆ ಮನಸ್ಸು ಬೇಸತ್ತು. ಅಷ್ಟೇ ಅಲ್ಲ, ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಅಂದ್ರೆ ಈ ರೀತಿಯಾಗಿ ವಾಪಸ್ ಕೊಡಬೇಕಾದದ್ದು. ಆ ಕೆಲಸವನ್ನು ಅವರ ಧರ್ಮಪತ್ನಿ ಪಾರ್ವತಿ ಅವರು ಮಾಡಿದ್ದಾರೆ. ಇಡೀ ರಾಜಕಾರಣ ಮಾಡ್ತಾ ಇದೆ. ನಾವೆಲ್ಲ ಹೇಳಿದ್ವಿ, ರಾಜಭವನ ರಾಜಕಾರಣಕ್ಕೆ ದುರ್ಬಳಕೆ ಆಗ್ತಾ ಇದೆ. ಈಗ ಇಡಿ ಅವರು ಸೋಮೋಟೋ ಆ ಕಟ್ಲೆ ದಾಖಲು ಮಾಡ್ಕೊಳ್ಳೋದಂದ್ರೆ ಏನು, ಪತ್ರಿಕೆಯಲ್ಲಿ ಬಂದ ಹಾಗೆ ಒಂದು ವೇಳೆ ಅವರು ಸೋಮೋಟೋ ದಾಖಲೆ ಮಾಡಿಕೊಂಡಿದ್ರೆ ಯಾವ ಪ್ರಕರಣ ಬಗ್ಗೆ ಮಾತಾಡ್ತೀವಿ? ಆ ಪ್ರಕರಣ ಆದಾಗಲೆಲ್ಲ ಈ ಒಂದು ಮನಿ ಲಾಂಡ್ರಿಂಗ್ ಆಕ್ಟ್ ಇರಲೇ ಇಲ್ವಲ್ಲ, ಆದರೂ ಸಹಿತ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.